ಅತಿ ಹೆಚ್ಚು ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿರೋ ಇತ್ತೀಚಿನ ಕನ್ನಡ ನಟರಲ್ಲಿ ದರ್ಶನ್ ಮೊದಲಿಗರು ಅಂತಾನೆ ಹೇಳಬಹುದು ಬಹಳ ದೊಡ್ಡ ಸಂಖ್ಯೆಯ ಅಭಿಮಾನಿಗಳನ್ನು ದರ್ಶನ್ ಹೊಂದಿದ್ದಾರೆ ದರ್ಶನ್ ಇತ್ತೀಚೆಗೆ ಸೋಶಿಯಲ್ ಮೀಡಿಯಾ ಮೂಲಕ ಸಾಮಾಜಿಕ ಸೇವೆಯ ಕರೆಯೊಂದನ್ನು ಕೊಟ್ಟಿದ್ರು 9 ಜೂಗಳಿವೆ 9 ಜೂಗಳು ಅಂತಂದ್ರೆ ಹೆಚ್ಚು ಕಮ್ಮಿ 5000 ಪ್ರಾಣಿಗಳು दर्शन मातन्न वेदवाक्यदंते पालिसो अवर अभिमानिगळु कूडले कार्यप्रवृत्तरागी दर्शन माडिद मनविगे उत्तमवागी स्पंदिसिदारे शनिवार वीडियो हाकिद नट दर्शन राज्यदल्लि 9 मृगालयगळिवे लाक्डौन् कारण मृगालयगळिगे प्रवासिगरु बर्ता इल्ल हीगागी प्राणिगळ आरैके मृगालय सिब्बंदिय संबळ मृगालय निर्वहणे कष्टवागुत्तिदे 9 जूगळिवे 9 जूगळु अंतंद्रे कमी 5000 प्राणी प्राणी कोविड संबंध अंत केळ्तीरा नावु ई 9 जू नम कर्नाटकदल्लिरोदक्के देशाद्यंत जनगळु बर्तारे अवरु तगोळ्ळो टिकेटिंद इडी ई प्राणी संकुलक्के आहारद इरबहुदु अदन्न नोडिकोळ्ळोरिगिंद अवरुगळिगे होगुवंत ओंदु संबळ इरबहुदु इदेल्ल अदोंदु सैकल ओंदु सैकल अंत हेळ्तीवल्ल अदरल्लि सेरिकोंडिदे ಇಂಥ ಟೈಮ್ನಲ್ಲಿ ಮೃಗಾಲಯದ ಪ್ರಾಣಿಗಳನ್ನು ದತ್ತು ತೆಗೆದುಕೊಂಡ್ರೆ ಪ್ರಾಣಿ ಪಕ್ಷಿಗಳ ಆರೈಕೆ ಮಾಡಿದಂತಾಗುತ್ತೆ ಮೃಗಾಲಯ ಸಿಬ್ಬಂದಿಗೂ ನೆರವಾಗುತ್ತೆ ಅಂತ ಹೇಳಿದ್ರು ಕೂಡಲೇ ಹಲವಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮೃಗಾಲಯಗಳಿಂದ ಪ್ರಾಣಿ ಪಕ್ಷಿಗಳನ್ನು ದತ್ತು ಪಡೆದುಕೊಳ್ಳುತ್ತಿದ್ದಾರೆ ದತ್ತು ಪಡೆದಾಗ ಮೃಗಾಲಯದ ಅಧಿಕಾರಿಗಳು ನೀಡೋ ಪ್ರಮಾಣ ಪತ್ರವನ್ನ ಸೋಶಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಮಾತಿಗೆ ಗೌರವಿಸಿ ಪ್ರಾಣಿಗಳನ್ನು ದತ್ತು ಪಡೆದವರಿಗೆ ದರ್ಶನ್ ಧನ್ಯವಾದ ಹೇಳಿದ್ದಾರೆ ಯಾರ್ಯಾರು ಪ್ರಾಣಿಗಳನ್ನು ದತ್ತು ಪಡೆದು ಪ್ರಮಾಣ ಪತ್ರ ಹಾಕ್ತಿದ್ದಾರೋ ಅವರೆಲ್ಲರ ಪ್ರಮಾಣ ಪತ್ರದ ಚಿತ್ರವನ್ನ ತಮ್ಮ ಸೋಶಿಯಲ್ ಮೀಡಿಯಾ ಮೂಲಕ ಶೇರ್ ಮಾಡಿ ಧನ್ಯವಾದ ಹೇಳ್ತಿದ್ದಾರೆ दर्शन नटनेय यजमान सिनिमा निर्माण माडिद ಶೈಲಜಾ ನಾಗ್ ಅವರು ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯದಲ್ಲಿ ಸಿಂಹವೊಂದನ್ನ ದತ್ತು ಪಡೆದಿದ್ದಾರೆ ಆ ಸಿಂಹಕ್ಕೆ ದರ್ಶನ್ ಅಂತಾನೆ ಹೆಸರಿಟ್ಟಿದ್ದಾರೆ ಸಂಗೀತ ನಿರ್ದೇಶಕ ಬಿ ಹರಿಕೃಷ್ಣ ಕೂಡ ಪ್ರಾಣಿಯನ್ನ ದತ್ತು ಪಡೆದಿದ್ದಾರೆ ಅಪಾರ ಪ್ರಾಣಿ ಪ್ರೀತಿಯುಳ್ಳ ದರ್ಶನ್ ಸ್ವತಃ ಕೆಲವು ಪ್ರಾಣಿಗಳನ್ನ ದತ್ತು ಪಡೆದುಕೊಂಡು ತಮ್ಮ ಫಾರಂ ಹೌಸ್ ನಲ್ಲಿ ಸಾಕ್ತಿದ್ದಾರೆ ಆಗಾಗ್ಗೆ ಅರಣ್ಯಕ್ಕೆ ಭೇಟಿ ನೀಡೋ ದರ್ಶನ್ ಪ್ರಾಣಿ ವೀಕ್ಷಣೆ ಮತ್ತು ಛಾಯಾಗ್ರಹಣ ಮಾಡುತ್ತಾರೆ ತಾವು ತೆಗೆದ ವನ್ಯಜೀವಿಗಳ ಚಿತ್ರಗಳನ್ನು ಮಾರಾಟ ಮಾಡಿ ಬಂದ ಹಣವನ್ನ ಅರಣ್ಯ ಇಲಾಖೆಗೆ ನೀಡುತ್ತಾ ನೆರವಾಗ್ತಿದ್ದಾರೆ ದರ್ಶನ್